ನ್ಯೂಟನ್ ಅವರ ಚಲನೆಯ ಎರಡನೇ ನಿಯಮವಾದ ವೇಗ ಮಾರ್ಪಾಟಿನ ನಿಯಮದ ಬಗ್ಗೆ ತಿಳಿಯೋಣ. ಸರ್ ಐಸಾಕ್ ನ್ಯೂಟನ್ ಒಬ್ಬ ಬ್ರಿಟಿಷ್ ಗಣಿತ ಪರಿಣಿತ, ಬಾನರಿಗ, ಭೌತಶಾಸ್ತ್ರ ಪರಿಣಿತ ಹಾಗೂ ವಿಚಾರವಂತರಾಗಿದ್ದರು. 17ನೇ ಶತಮಾನದ ಕೊನೆಯ ಭಾಗದಲ್ಲಿ ನ್ಯೂಟನ್ ಅವರು ಮಾಡಿದ ಮಹತ್ವದ ಕೆಲಸಗಳಿಂದಾಗಿ ಇಂದಿನ ವಿಜ್ಞಾನಿಗಳು ಬ್ರಹ್ಮಾಂಡದ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಲು ತಳಹದಿ ಹಾಕಿಕೊಟ್ಟಂತಾಯಿತು. ಅವರ ಮೊದಲ ನಿಯಮವು ಬಲಗಳು ಸರಿದೂಗಿದಾಗ ವಸ್ತುಗಳು ಹೇಗೆ ನಡೆದುಕೊಳ್ಳುತ್ತವೆ ಎಂಬುದನ್ನು ಹೇಳುತ್ತದೆ. ಈ ಕುರಿತು ತಿಳಿಯಲ್ಲಿ ಮೂಡಿಬಂದ ವಿಡಿಯೋ ನೋಡಬಹುದು. ಸರಿದೂಗಿರದ ಬಲಗಳಿರುವಾಗ ವಸ್ತುಗಳು ಹೇಗೆ ನಡೆದುಕೊಳ್ಳುತ್ತವೆ ಎಂದು ಅವರ ಎರಡನೇ ನಿಯಮ ಹೇಳುತ್ತದೆ. ಒಂದು ವಸ್ತುವಿನ ವೇಗ ಮಾರ್ಪಾಟು ಆ ವಸ್ತುವಿನ ಮೇಲೆ ಹೇರಲ್ಪಡುವ ಒಟ್ಟು ಬಲಕ್ಕೆ ನೇರ ನಂಟು ಹೊಂದಿರುತ್ತದೆ ಮತ್ತು ಅದರ ರಾಶಿ ಎಂದರೆ ಮಾಸ್ಗೆ ಎದುರು ನಂಟು ಹೊಂದಿರುತ್ತದೆ. ಎರಡನೇ ನಿಯಮವು ಎರಡು ಮಾರ್ಪುಕಗಳು ಅಂದರೆ ವೇರಿಯಬಲ್ಸ್ ಗಳನ್ನು ಅವಲಂಬಿಸಿದೆ. ವಸ್ತುವಿನ ಮೇಲೆ ಹೇರಲ್ಪಡುವ ಒಟ್ಟು ಬಲ ಮತ್ತು ವಸ್ತುವಿನ ರಾಶಿ. ಬಲ ಹೆಚ್ಚಾದಂತೆ ವಸ್ತುವಿನ ವೇಗ ಏರಿಕೆಯಾಗುತ್ತದೆ, ಹಾಗೆಯೇ ಬಲ ಕಡಿಮೆಯಾದಾಗ ವೇಗ ಕೂಡ ಇಳಿಯುತ್ತದೆ. ಜೊತೆಗೆ ವಸ್ತುವಿನ ರಾಶಿ ಹೆಚ್ಚಾದಂತೆ ವೇಗ ಏರಿಕೆ ಕಡಿಮೆಯಾಗುತ್ತದೆ, ಅದೇ ವಸ್ತುವಿನ ರಾಶಿ ಕಡಿಮೆಯಾದಂತೆ ವೇಗ ಏರಿಕೆ ಹೆಚ್ಚಾಗುತ್ತದೆ. ಬಲದ ಮಟ್ಟ ಮತ್ತು ಅದರಿಂದ ಉಂಟಾಗುವ ವೇಗ ಮಾರ್ಪಾಟು ಇವೆರಡರ ನಡುವಿನ ನಂಟಿನ ಕುರಿತಾದ ನ್ಯೂಟನ್ರ ಎರಡನೇ ನಿಯಮ ತಿಳಿಯಲು ಒಂದು ಸೇಬಿನ ತೋಟಕ್ಕೆ ಹೋಗೋಣ ಬನ್ನಿ. ಈ ಪುಟ್ಟ ಪೋರ ಒಂದು ಸೇಬನ್ನು ಎಸೆದಾಗ ಅದು ಇಷ್ಟು ದೂರ ಹೋಗುತ್ತದೆ. ಆದರೆ ಆ ಹುಡುಗ ಅದೇ ಸೇಬನ್ನು ಕವಣೆಯ ಮೂಲಕ ಎಸೆದರೆ ಅದು ತೋಟದಿಂದ ಹೊರಕ್ಕೆ ಸಾಗಿ ಪಕ್ಕದಲ್ಲಿರುವ ಹೊಲದಲ್ಲಿ ಬೀಳುತ್ತದೆ. ಕವಣೆಯು ಸಾಕಷ್ಟು ದೊಡ್ಡ ಅಳತೆಯ ಒಟ್ಟು ಬಲವನ್ನು ಬಳಸಿ ಸೇಬಿನ ವೇಗ ಏರುವಂತೆ ಮಾಡಿ ಅದನ್ನು ತುಂಬಾ ದೂರಕ್ಕೆ ಎಸೆಯುತ್ತದೆ. ವಸ್ತುವಿನ ರಾಶಿ ಹೆಚ್ಚಾದಂತೆ ವೇಗ ಏರಿಕೆ ಕಡಿಮೆಯಾಗುತ್ತದೆ ಎಂಬ ನ್ಯೂಟನ್ರ ಎರಡನೇ ನಿಯಮದ ಇನ್ನೊಂದು ಭಾಗವನ್ನು ಕೂಡ ಇದೇ ಬಗೆಯಲ್ಲಿ ತೋರಿಸಬಹುದು. ಅದೇ ಕವಣೆಯನ್ನು ಬಳಸಿ ಒಂದು ದೊಡ್ಡ ಕುಂಬಳಕಾಯಿಯನ್ನು ಎಸೆದರೆ ಅದು ಸೇಬಿಗಿಂತ ಕಡಿಮೆ ದೂರದಲ್ಲೇ ಬೀಳುವುದನ್ನು ನೋಡಬಹುದು. ಕುಂಬಳಕಾಯಿಯ ರಾಶಿ ಹೆಚ್ಚಾಗಿರುತ್ತದೆ, ಹಾಗಾಗಿ ಅದರ ವೇಗ ಏರಿಕೆ ಕಡಿಮೆಯಾಗುತ್ತದೆ. ಸೇಬಿನ ಮರವನ್ನೇ ಕವಣೆಯಿಂದ ಎಸೆದರೆ ಅದು ತುಂಬಾ ಹತ್ತಿರದಲ್ಲೇ ಬೀಳುತ್ತದೆ. ರಾಶಿ ಹೆಚ್ಚಾದಂತೆ ವೇಗ ಮಾರ್ಪಾಟಿನ ಬಲದ ಪರಿಣಾಮ ಕಡಿಮೆಯಾಗುತ್ತದೆ. ನ್ಯೂಟನ್ರ ನಿಯಮವನ್ನು ಪುಟ್ಟಪೋರ ಸುಮ್ಮನೆ ತೋರಿಸಿರಬಹುದು, ಆದರೆ ನಾವು ಅದನ್ನು ಒಂದು ಗಣಿತದ ಸೂತ್ರದಲ್ಲಿ ಬರೆಯಬಹುದು. ಒಟ್ಟು ಬಲ, ರಾಶಿ ಮತ್ತು ವೇಗ ಮಾರ್ಪಾಟಿನ ಪರಿಣಾಮಗಳನ್ನು ಒಟ್ಟುಗೂಡಿಸಿ ಸೂತ್ರದಲ್ಲಿ ಬರೆಯುವುದಾದರೆ ವೇಗ ಮಾರ್ಪಾಟು ಇಸ್ ಈಕ್ವಲ್ ಟು ಒಟ್ಟು ಬಲ ಬೈ ರಾಶಿ ಇಲ್ಲವೇ ಒಟ್ಟು ಬಲ ಇಸ್ ಈಕ್ವಲ್ ಟು ರಾಶಿ ಇಂಟು ವೇಗ ಮಾರ್ಪಾಟು. ಲೆಕ್ಕಗಳನ್ನು ಬಿಡಿಸುವಾಗ ಈ ಎರಡು ಸೂತ್ರಗಳಲ್ಲಿ ಯಾವುದನ್ನಾದರೂ ಬಳಸಿ ಬೆಲೆ ಗೊತ್ತಿಲ್ಲದ ಮಾರ್ಪುಕಗಳನ್ನು ಕಂಡುಹಿಡಿಯಬಹುದು. ಒಟ್ಟು ನೋಟ, ನ್ಯೂಟನ್ರ ಎರಡನೇ ನಿಯಮ ಹೇಳುವುದೇನೆಂದರೆ ಒಂದು ವಸ್ತುವಿನ ವೇಗ ಮಾರ್ಪಾಟು ಆ ವಸ್ತುವಿನ ಮೇಲೆ ಹೇರಲ್ಪಡುವ ಒಟ್ಟು ಬಲಕ್ಕೆ ನೇರ ನಂಟು ಹೊಂದಿರುತ್ತದೆ ಮತ್ತು ಅದರ ರಾಶಿಗೆ ಎದುರು ನಂಟು ಹೊಂದಿರುತ್ತದೆ. ನ್ಯೂಟನ್ರ ಎರಡನೇ ನಿಯಮ ವೇಗ ಮಾರ್ಪಾಟು ನಿಯಮ. ಇಂತಹ ಇನ್ನಷ್ಟು ಅರಿಮೆಯ ವಿಷಯಗಳನ್ನು ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.